ಇದನ್ನು ಭಾಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತೊಂದು, ನಮ್ಮ ಮಾಧ್ಯಮದ ಮಿತ್ರರು ಬಹುಶಃ ಕೇಳ್ತೀರಿ ನನಗೆ, ಅದು ಗೊತ್ತಿದೆ ನನಗೆ, ಇವೇ ಮಾಡ್ಕೊಬಂದೆ ಅದು ಎಂಥದ್ದು ಕದ್ದಾಲಿಕೆ, ಅದೆಂಥದ್ದು ದಿನ ಹೊಡ್ಕೊಂಬಂದಿದ್ದೀರಿ. ಕಳೆದ ಒಂದು ವಾರದಿಂದ ಕುಮಾರಸ್ವಾಮಿಯವರಿಗೆ ಏನೋ ಒಂದು ಸಂಕಷ್ಟ, ಕುಮಾರಸ್ವಾಮಿ ಜೈಲಿಗೆ, ಯಡಿಯೂರಪ್ಪನವರು ಅದೇನೋ 2009 ಒಂದು ಇದನ್ನು ಈಗ ತೀರಿಸ್ಕೊತಾರೆ, ನೀವು ನೀವೇ ಸ್ಟೋರಿ ಮಾಡ್ಕೊಂಡಿದ್ದೀರಿ ಅಂದರೆ ನಾವು ನಿಮ್ಮಗಳ ಬಗ್ಗೆ ಹೇಳೋದಿಲ್ಲ, ನಿಮ್ಮ ಮಾಲೀಕರುಗಳು ಅಲ್ಲೇನೋ ಬೆಂಗಳೂರಿನ ಕೂತ್ಕೊಂಡು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಕೆಲವರು ಮಾಡ್ಕೊಂಡಿದ್ದೀರಿ. ಇವತ್ತು ಪಾಪ ಯಾವುದೋ TV18 ನಾವೇ ಮೊದಲನೇ ಒಂದು ಇದನ್ನು ಸುದ್ದಿಯನ್ನು ಹೊರಗಡೆ ತಂದಿತ್ತು, ಅದೆಂಥದ್ದು ಅದಕ್ಕೇನೋ ಇದು ಬೇರೆ ಟಸೆ ಹೊಡ್ಕೊಂಡು ಬೇರೆ ಹೇಳ್ತೀರಲ್ಲ, ನಮ್ಮಲ್ಲೇ ಮೊದಲು ಹೇಳ್ಕೊಂಡು ಮಾಡ್ತೀವಿ. ಆದರೆ ಒಂದು ಮಾತು ಹೇಳ್ತೀನಿ, ಕುಮಾರಸ್ವಾಮಿಯನ್ನು ಯಾವ CBIನ ಇನ್ಯಾವುದೋ ಟ್ರಂಪ್ಗೇನಾದರೂ ಹೇಳಿ, ವಿಶೇಷವಾಗಿ ಅಲ್ಲಿಂದ ಯಾರು ಇನ್ನೊಂದು ದೊಡ್ಡ ಮಟ್ಟದ ಸಂಸ್ಥೆ ಕರ್ಕೊಂಬಂದು ತನಿಖೆ ನಡೆಸಿದ್ರು, ಕುಮಾರಸ್ವಾಮಿಯನ್ನು ತಪ್ಪು ಮಾಡಿದ್ದೇನೆ ಅಂತೇಳಿ ಇವರು ಯಾರೂ ಕುಮಾರಸ್ವಾಮಿ ಕಡೆ ಪಟ್ಟು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಮಾಧ್ಯಮದ ಕೆಲವು ಮಿತ್ರರಿಗೆ, ನೀವು ಎಷ್ಟೇ ಪ್ರಯತ್ನ ಪಟ್ಟು ನನ್ನ ಇಮೇಜನ್ನು ಹಾಳು ಮಾಡಬೇಕು ಅಂದರು ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಕೆಲವು ಮಾಧ್ಯಮದ ಮಿತ್ರರಿಗೆ ಹೇಳಲಿಕ್ಕೆ ಬಯಸ್ತೀನಿ, ನೀವು ಕಳೆದ ಒಂದು ವಾರದಿಂದ ಏನೋ ಕದ್ದಾಲಿಕೆ ಟೇಪು ಅಂತೇನು ಹೊಡಿತಾ ಇದ್ದೀರಿ, ಇವತ್ತೇನೋ ಯಡಿಯೂರಪ್ಪನ ಬೆಳಗ್ಗೆ ಹೇಳಿದ್ದಾರೆ ನನಗೆ, ಯಾರು ಹೇಳ್ತಾ ಇದ್ದರು ಏನೋ CBI ಕೊಡ್ತೀನಿ, ಸಿದ್ದರಾಮಯ್ಯನವರೇನೋ ಮನವಿ ಮಾಡಿದ್ದಾರೆ ಯಡಿಯೂರಪ್ಪನವ್ರಿಗೆ. ಸಿದ್ದರಾಮಯ್ಯನವ್ರ ಮನವಿಗೆ ಇಷ್ಟು ಬೇಗ ಸ್ಪಂದಿಸಿರ್ತಕ್ಕಂಥದ್ದಕ್ಕೆ ಸಿದ್ದರಾಮಯ್ಯನವ್ರ ಪರವಾಗಿ ಯಡಿಯೂರಪ್ಪನವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದರೆ ಸಿದ್ದರಾಮಯ್ಯನವ್ರಿಗೆ ಅಷ್ಟೊಂದು ಗೌರವ ಕೊಟ್ಟಿದ್ದಾರಲ್ಲ, ಸಿದ್ದರಾಮಯ್ಯನವರ ಒಂದು ಮನವಿಗೆ ಅವರ ಸಲಹೆಗೆ ಭಾಳ ಎಲೆಕ್ಟ್ರಿಫೈಯಿಂಗ್ ಸ್ಪೀಡಲ್ಲಿ ಸಿದ್ದರಾಮಯ್ಯನವ್ರಿಗೆ ಗೌರವ ಕೊಟ್ಟು CBIಗೆ ನಾನು ಕೊಡ್ತೀನಿ ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ ಅಂತ ಹೇಳಿ ಏನೋ ಹೇಳೋರು ಅಂತ ಯಾರು ಹೇಳೋದು, ಸಿದ್ದರಾಮಯ್ಯನವ್ರಿಗೆ ಅಷ್ಟೊಂದು ಗೌರವ ಕೊಟ್ಟಿರೋದಕ್ಕೆ ನಾನು ಯಡಿಯೂರಪ್ಪನವ್ರಿಗೆ ಸಿದ್ದರಾಮಯ್ಯನವ್ರ ಪರವಾಗಿ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸಲಿಕ್ಕೆ ನಿಮ್ಮಗಳ ಮುಖಾಂತರ ಸಿದ್ಧ ಇದ್ದೇನೆ. ಇದೆಲ್ಲ ಮುಂದಿನ ದಿನಗಳು ಗೊತ್ತಾಗ್ತಿದೆ, ಇವ್ರ ರಾಜಕೀಯ ಯಾರ್ಯಾರು ಒಳ ಒಪ್ಪಂದಗಳಿದ್ದಾವೆ, ಯಾರ್ಯಾರು ಏನೇನಿದೆ ಬಂಡವಾಳ. ಅದ್ರ ಜೊತೆಗೆ ನಾನು ಸಿದ್ಧ ಇವರಿಗೆ ಯಡಿಯೂರಪ್ಪನವ್ರಿಗೆ ಹೇಳ್ತಕ್ಕಂಥದ್ದು, ಈ ಟೆಲಿಫೋನ್ ಟ್ಯಾಪಿಂಗ್ ಅಂತಕ್ಕಂಥದ್ದು ಇದೆಯಲ್ಲ, ಯಡಿಯೂರಪ್ಪನವರು 2008 ಮುಖ್ಯಮಂತ್ರಿಗಳಿದ್ದರಲ್ವೇ, ಯಡಿಯೂರಪ್ಪನವರು BJPಯ ಸರ್ಕಾರ ಇದ್ದಾಗ ಯಾವ ರೀತಿ ಟೆಲಿಫೋನ್ ಟ್ಯಾಪಿಂಗ್ ಮಾಡ್ತಿದ್ರು, ಸಿದ್ದರಾಮಯ್ಯನವರು 5 ಇದ್ರಲ್ಲ, ಆ 5 ಏನೇನು ನಡೆದಿದೆ ಈ ಒಂದು ಪೊಲೀಸ್ ಇಲಾಖೆ ವ್ಯವಸ್ಥೆಗಳು, ಈಗ ನನ್ನ ಕಾಲದಲ್ಲಿ 14 CBI ಕೊಡ್ತೀವಿ ಅಂತ ಹೇಳಿದ್ದಿರೋದು, ಇದೆಲ್ಲ ಸೇರಿಸ್ಬಿಟ್ಟೆ ಕೊಟ್ಬಿಡಿ. ನಿಮ್ಮ ಕಾಲದಲ್ಲಿ ಯಾವ ರೀತಿ ನಡ್ಕೋತಾ ಇದ್ದರು ಪೊಲೀಸ್ ಇಲಾಖೆ, ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ, ಈಗ 14 ಯಾವ ರೀತಿ ನಡ್ಕೊಂಡಿದ್ದಾರೆ, ಇದರ ಮೂಲ ಕಾರಣಪುರುಷರು ಯಾರಿದ್ದಾರೆ, ಇದೆಲ್ಲವನ್ನು ಸೇರಿಸೇ ಕೊಟ್ಬಿಡಿ. ನೀವು ಮುಖ್ಯಮಂತ್ರಿಗಳಿದ್ದರಲ್ಲ ಕಳೆದ 3 ಇದ್ದರಲ್ಲ, ಈಗ ಈ ಸಮ್ಮಿಶ್ರ ಸರ್ಕಾರದಲ್ಲಿ ನಾನು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ ಯಾರನ್ನು ಇಂಟೆಲಿಜೆನ್ಸ್ಗೆ ಯಡಿಯೂರಪ್ಪನವರು 48 ಮುಖ್ಯಮಂತ್ರಿ ಇದ್ದರು, ನೇಮಕ ಮಾಡ್ಕೊಂಡ್ರು, ಕಾನ್ಫಿಡೆನ್ಸ್ ವೋಟ್ನ ಕ್ಲಿಯರ್ ಮಾಡ್ಕೊಳ್ಳೋದು ಅವರೇ ಆಯ್ಕೆ ಮಾಡಿದಂಥ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.